महाराष्ट्र राजकीयदल्लि मिंचिन बेळवणिगे आगिदे बीजेपी शिवसेने जोते एनसीपी कै जोडिस्ता इदे राजभवनक्के एनसीपी नायक अजित पवार दौडु भारी संचलन मूडिसुव मिंचिन बेळवणिगे आगिदे महाराष्ट्र राजकीयदल्लि हाई ड्रामा राजभवनक्के एनसीपी नायक अजित पवार दौडु 20 ಶಾಸಕರ ಜೊತೆ ರಾಜಭವನಕ್ಕೆ ಬಂದ್ರು ಅಜಿತ್ ಪವಾರ್ ಶಿಂದೆ ಫಡ್ನವಿಸ್ ಸರ್ಕಾರಕ್ಕೆ ಬೆಂಬಲ ಘೋಷಿಸಲಿದ್ದಾರೆ ಅಜಿತ್ ಪವಾರ್ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಸಂಬಂಧ 20 ಶಾಸಕರ ಜೊತೆ ರಾಜಭವನಕ್ಕೆ ಬಂದಿದ್ದಾರೆ ಅಜಿತ್ ಪವಾರ್ ಶಿಂದೆ ಫಡ್ನವಿಸ್ ಸರ್ಕಾರಕ್ಕೆ ಅಜಿತ್ ಪವಾರ್ ಬೆಂಬಲವನ್ನ ಘೋಷಿಸಲಿದ್ದಾರೆ ಬಾರಿ ಹೈ ಡ್ರಾಮಾ ಆಗ್ತಾ ಇದೆ ಯಾವ ಕ್ಷಣದಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಅನ್ನೋದನ್ನ ಊಹಿಸೋದೇ ಕಷ್ಟ ಆಗಿದೆ ಅಂತ ಒಂದು ಕ್ಷಿಪ್ರ ಬೆಳವಣಿಗೆ ಶಿವಸೇನೆ ಜೊತೆ ಕೈ ಜೋಡಿಸ್ತಾ ಇದೆ ಎನ್ಸಿಪಿ एनसीपी विरुद्ध मत्ते अजित पवार रेबल आगिरुवंत घटने एनसीपी अल्ली प्रमुख स्थान कोडदिद्दक्के पवार के सिट्टु हीगागि एनसीपी पक्षवन्ने छिद्रगोळिसोदक्के अजित पवार प्लान माडिद्र शिंदे सरकारदल्लि अजित पवार गे मंत्री पट्ट सिगो साध्यतेना संजे 4 गंटेगे राजभवनदल्लि प्रमाण वचन स्वीकार सीएम शिंदे फडणवीस कूड़ा राजभवन के आगमु एनसीपी विरुद्ध मत्ते रेबेल अजित पवार एनसीपी पक्षवन्ने छिद्रगोळिसोदक्के प्लानिंग नडेसिदार बीजेपी शिवसेने जोते मत्ते कई जोडिसिद्रु एनसीपी एनसीपी विरुद्धवे रेबेल आगि 20 शासकर जोते राजभवन के बंदिरुवंत अजित पवार ಪಕ್ಷವನ್ನ ಚಿತ್ರಗೊಳಿಸುವ ಪ್ಲಾನ್ ಮಾಡಿದಾರ ಭಾರಿ ಮಿಂಚಿನ ಬೆಳವಣಿಗೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಸಂಜೆ 4 ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರ ಚುನಾವಣೆ ಮುಗಿದು ಸರ್ಕಾರಗಳ ಅಸ್ತಿತ್ವಕ್ಕೆ ಬಂದಾಗನಿಂದಲೂ ಕೂಡ ಯಾವ ಪಕ್ಷ ಯಾರ ಜೊತೆ ಯಾವಾಗ ಕೈ ಜೋಡಿಸುತ್ತೆ ಅನ್ನೋದೇ ಅರ್ಥವಾಗದ ರೀತಿಯಲ್ಲಿ ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ಈಗ ನೋಡಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್